ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಲೋಕಸಭೆ ಅಖಾಡ ಈಗ ಗರಿಗೆದರಿರುವಂತದ್ದು. ಹಾಲಿ ಸಂಸದ ಪ್ರತಾಪ್ ಸಿಂಹಗೆ ಟಿಕೆಟ್ ಕೈ ತಪ್ಪೋ ವಿಚಾರ ಏನಿತ್ತು? ಪ್ರತಾಪ್ ಸಿಂಹ ಬೆನ್ನಿಗೆ ಮೈಸೂರು ಕೊಡಗು ಜನತೆ ಈಗ ನಿಂತಿದ್ದಾರೆ. ಎಲ್ಲರೂ ಸ್ವತಃ ತಾವಾಗೆ ಮುಂದೆ ಬಂದು ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ನೀಡಬೇಕು ಅಂತ ಬೆಂಬಲವನ್ನ ನೀಡ್ತಾ ಇದ್ದಾರೆ. ಕೊಡಗು ಜನತೆಯಿಂದಲೂ ಕೂಡ ಪ್ರತಾಪ್ ಸಿಂಹಗೆ ಬೆಂಬಲ ದೊರೀತಾ ಇದೆ. ಈ ಬಾರಿ ಕೂಡ ಪ್ರತಾಪ್ ಸಿಂಹಗೆ ಟಿಕೆಟ್ ಅನ್ನ ನೀಡಲೇಬೇಕು ಅಂತ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಪ್ರತಾಪ್ ಸಿಂಹ ಪರ ಮೈಸೂರಿನಲ್ಲಿ ಸಾಲು ಸಾಲು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು ನಾನು ಈಗಷ್ಟೇ ಒಂದು ವಿಡಿಯೋಸ್ ಅನ್ನ ನೋಡಿದೆ. ಬೃಹತ್ ಮಟ್ಟದಲ್ಲಿ ಪ್ರತಿಭಟನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಪ್ರತಾಪ್ ಸಿಂಹ ಅವರು ಒಳ್ಳೆಯ ಕೆಲಸಗಳನ್ನ ಮಾಡಿದ್ದಾರೆ. ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೊಡಬೇಕು, ರಾಜರು ಯಾವುದೇ ಕಾರಣಕ್ಕೂ ರಾಜಕೀಯಕ್ಕೆ ಬರಬಾರದು, ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೊಡಬೇಕು ಅಂತ ಕೂಡ ಹಲವಾರು ಘೋಷಣೆಗಳನ್ನ ಕೂಗ್ತಾ ಇರುವಂತದ್ದು. ಸಿಂಹ ಅಭಿಮಾನಿಗಳಿಂದ ಹಿನಕಲ್ ಫ್ಲೈಓವರ್ ಸಂಸದರ ಕಚೇರಿಯ ಬಳಿ ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತದ್ದು. ಇತ್ತ ಹುಣಸೂರು ಪಟ್ಟಣದಲ್ಲೂ ಕೂಡ ಪ್ರತಾಪ್ ಸಿಂಹ ಪರ ಜನರು ನಿಂತು ಸ್ವತಃ ತಾವಾಗೆ ಮುಂದೆ ಬಂದು ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಅನ್ನ ನೀಡಬೇಕು. ಈ ಬಾರಿ ಯಾವುದೇ ಕಾರಣಕ್ಕೂ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಅನ್ನ ಮಿಸ್ ಮಾಡಬಾರ್ದು. ಯಾಕಂದ್ರೆ ಈ ಬಾರಿಯೂ ಕೂಡ ಗೆಲ್ಲುವಂತ ಕ್ಯಾಂಡಿಡೇಟ್ ಆಗಿದ್ರು ಪ್ರತಾಪ್ ಸಿಂಹ. ಬಿಜೆಪಿಯಿಂದ ನಿಂತಾಗ ಪ್ರತಾಪ್ ಸಿಂಹ ಅವರು ಮತ್ತೊಮ್ಮೆ ಗೆಲ್ಲುವಂಥ ಅಭ್ಯರ್ಥಿಯಾಗಿದ್ದರು. ಬಿಜೆಪಿಯ ಭದ್ರಕೋಟೆಯಾಗಿ ಮೈಸೂರು ಕೊಡಗು ಕ್ಷೇತ್ರವನ್ನು ಪ್ರತಾಪ್ ಸಿಂಹ ಅವರು ಹಿಡಿದಿಟ್ಕೊಂಡಿದ್ದರು. ಆ ಕಾರಣವಾಗಿ ಈ ಬಾರಿ ಕೂಡ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟನ್ನು ನೀಡಬೇಕು, ಮುಂದಿನ ದಿನಗಳಲ್ಲಿ ಕೂಡ ಒಳ್ಳೆಯ ಕೆಲಸಗಳನ್ನು ಮಾಡ್ತಾರೆ ಅನ್ನುವಂಥ ಘೋಷಣೆಗಳನ್ನು ಕೂಗ್ತಾ ಈ ಪ್ರತಾಪ್ ಸಿಂಹ ಪರ ಘೋಷಣೆಗಳನ್ನು ದೊಡ್ಡ ಮಟ್ಟದಲ್ಲಿ ಕೂಗ್ತಾ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಬಿಜೆಪಿ ಈ ರೀತಿ ಮಾಡಬಾರ್ದು, ಪ್ರತಾಪ್ ಸಿಂಹ ಅವರಿಗೆ ಟಿಕೆಟನ್ನು ನೀಡಬೇಕು ಅಂತ ಪ್ರತಾಪ್ ಸಿಂಹ ಅಭಿಮಾನಿಗಳು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥದ್ದು. ಎಂಪಿ ನಮ್ ಜೀವನದಲ್ಲ ನೋಡಿಲ್ಲ, ಬಡವರು ಬಾಗಿಲಿಗೆ ಹೋದ್ರೆ ಅಮ್ಮ ಕುತ್ಕೊಂಡು ಕೆಲಸ ಮಾಡಿ ಕಳಿಸ್ತಾರೆ. ಅಲ್ಲ, ಅರಮನೆಗೆ ಸೀಮಿತ ಅವ್ರು ಅಲ್ಲೇ ಇರ್ಲಿ, ಸಾಮಾನ್ಯ ಜನರು ಸಿಗ್ತಾರ? ನಾಲ್ಕು ಗೇಟ್ಗೆ 100 ಜನ ಪೊಲೀಸರು ಹಾಕಿರ್ತಾರೆ, ಸಾಮಾನ್ಯ ಜನರು ಅವ್ರಿಗೆ 100 ಜನ ಕೊಡ್ಬೇಕು ಸೆಕ್ಯೂರಿಟಿಗೆ. ಅವ್ರೆ ಜನ ನೋಡೋದು, ಅವ್ರಿಗೆ ಸೆಕ್ಯೂರಿಟಿ ಪರ್ಪಸ್ ಬೇಕು ಜನಗಳು. ಅವ್ರಿಗೆ ವರ್ಷಕ್ಕೊಂದು 1 ಕೋಟಿ ಖರ್ಚು ಮಾಡಬೇಕು ಒಡೆಯರಿಗೆ ಕೊಟ್ರೆ ಸೆಕ್ಯೂರಿಟಿ.